ನಿಧಾನ ನಿಧಾನ. ಏನ್ಲ ಅದು ಬಟ್ಲು? ಇದ ಮಾವ ಎಣ್ಣೆ ಕದ್ ಬಿಡ್ತಾರೆ ಜೇಬಲ್ ಇಟ್ಕೊ ಅಂತ ಹೇಳವನೆ. ರಾಗೇರು ಏನು ಮಾಡುವರು, ಜಗೇರು ಮಾಡುವರು. ಏ ಪರಮಾತ್ಮ ಏನ ಮಾಡಿಯ? ಹಣೆಗೆ ಕುಂಕುಮ, ಒಲೆಗೆ ಕುಂಕುಮ, ಒಡೆದ್ರೆ ಕಾಲ್ಡು ಸೌದೆ ಒಲೆಗೆ ಬಾಡು ಪಾತ್ರೆಗೆ. ನಿಮ್ಮ ಒತ್ತರನ ಎಣ್ಣೆ ಇದ್ದೀರಲ್ಲ, ತಿನ್ನಾಡ್ತಿರ್ಬೇಕು. ಚಿಕ್ಕ ಇಲ್ಲ ಚಿಕ್ಕ ಕೇಳಿಸ್ತಿದ್ಲ, ಪಲ್ಲಕ್ಕೆ 20 kg ಸುವರ್ಣ ಗೆಡ್ಡೆ ತಗೊಂಬ. ಪಲ್ಲಕ್ಕೆ ಪಲ್ಲಕ್ಕೆ ಕನ ಮೋಟಿಗೋಜ್ಗೆ ಆ ಭತ್ತ ಹಂಗೆ ಇಸ್ತ್ರಿಯಲ್ಲೇ ಜೊನ್ನೆ ನೀರು ಬಾಟ್ಲಿ ಹಾಕಂಬ. ಲವ್ ಹಂಗೆ ಹೊಸ ಕೆಲಸ ಮಾಡ ಈ ಕೊಡ್ರಿ ತಗೋಬಲ್ಲ. ಆಯ್ತು ಇಡ್ಲೇ ಬಂಡೆ ಮೇಲೆ ಎತ್ಕೊಂಡು ಎಲ್ಲ ಮಾಡಿ. ಅಯ್ಯೋ ಕೆಳಗೆ ಸಿಗ್ಲ ಸಿಗಲ್ಲ ಕರ್ಮವ್ವ, ಹಂಗಂದ್ಬಿಟ್ಟು ಬಂಡೆ ಮೇಲೆ ಎತ್ಕೊಂಡಿಯ? ನೀ ಕಾರ್ಯ ಮಾಡೋತ್ತ ನೀ ಕಿಸ್ಕೊಂಡು ಬಿದ್ರೆ ನೀ ಕಟ್ಕೊಂಡು ಹೋಗ್ತದೆ ಏನೇ ಗೊತ್ತಾ? ಸರ್ಸಕ್ 1,098 ಬತ್ತಾರು ಬಿಡೋಣ. ನೀ ಕೇಳದ್ನಲ್ಲ, ನೀ ಕೇಳದ್ನಲ್ಲ, ಅಮಿಕೊಂಡು ಒಲೆ ತಿಕ್ಕೆ ಸೌದಿ ಅಟ್ಟು ಹೋಗ್ಲ ಹೋಗ್ಲ ಅಂತ ಸರ್ಸದ್ ಮಾತಾಡ್ತಾನೆ. ಓರಿ 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 ಸರಿ ಬರ ಕೆಳಗೆ ಬರ. ತಮ್ಮಡಪ್ಪನು ಅಡುಗೆ ಭಟ್ನು ಇಲ್ಲಿದ್ದಾನಪ್ಪ. ತಮ್ಮಡಪ್ಪ ಹೊಂಟೇನೆ, ಅಡುಗೆ ಭಟ್ಟನ ಬಂದಾನು. ಅಡುಗೆ ಸಾಮಾನು, ಪೂಜೆ ಸಾಮಾನು, ಪಾತ್ರೆ ಪಗಡಿಗಳು ಬಂದು ಇಸ್ತ್ರಿಯಲ್ಲಿ ಜೊನ್ನಿಗೆ ಬರ್ತಾವೆ. ಎಲ್ರಿಗೂ 1919 ಆಟ ಪಿಂಟು. ಈ ಗಂಡಿನ ಕಡೆಯವರು ಕಾರಿಗೆ ಬರ್ತಾವ್ರೆ. ಆ ಪೆಂಡ ಜೊತೆಗೆ ಒಂದಷ್ಟು ಚೇರು ಟೇಬಲ್ ತಂದಾಕ ಕೇಳ್ಬೇಕಾಗಿತ್ತು. ಈ ಪ್ಯಾಟೆ ಮಂದಿ ಹಂಡು ನೆಲದಲ್ಲಿ ಕೂತದೇನಪ್ಪ? ಅಲ್ಲಕ್ಕಮ್ಮ ಈ ಬಂಡೆ ಅಂತೇಳಿ ಅಷ್ಟರಲ್ಲಿ ಪ್ರಾಣ ಹೋಯ್ತದೆ. ಇನ್ನು ಚೇರು ಟೇಬಲ್ ನಾವು ಎಲ್ಲಿ ತಗೊಬಂದಾಕರು? ಈ ಪಾತ್ರ ಸಾಮಾನ್ಯ ಐಕ್ಳು ಗೋಣಿಕ ತಗೊಬಂದಾಕವೆ. ಮಾವ ಒಂದೇ ಒತ್ತೆ ಮಡ್ಲಲ್ಲಿ ಇದ್ದೀವಿ, ಅವಳು ಹೆಂಗಿದ್ದಾಳೋ ನಾವು ಹಂಗಿರೋ. ನೀ ಸುಮ್ಕಿರು, ನಮ್ಮ ಆಚಾರ ಪದ್ಧತಿ ಅವ್ರು ಓಸಿ ನೋಡಿ ಕಲ್ತ್ಕೊಳ್ಳಿ. ಬೆಂಗ್ಳೂರ ಕಲ ಅವರು ನೀ ಸರಿ ಹೇಳ್ದಕ್ಕಮ್ಮವ, ದುಬೈನವ್ರು ಬರ್ತಾರೆ ಅಂತ ಮಳ್ಳ ಸಕದೇ. ಸರಿ ಬಿಡಪ್ಪ, ನಿಂದು ನಡೀಲಿ, ನಿನ್ನ ಮದ್ಲೋಗಿ ಆ ಪೂಜಕತೆ ನೋಡೋಕಪ್ಪ. ಸರಿ ಆಯ್ತು, ನಡಿ 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 ನಡಿ.